Inland Real Estates is your trusted counselor in buying, selling and renting of properties in Mangalore as well as in Bangalore. Ongoing projects: Inland Winces, Mangalore's first international standard apartment complex at Maryhill Airport Road, Mangalore. Inland Pristine, Kulshekar, Mangalore. Inland Salute, Konchadi, Fort Mile, Mangalore. Inland Gallore, Kankanadi, Mangalore. Inland Elanza, Kodigehalli, Sahakar Nagar, Bangalore. Inland Yon, Mahalakshmi Road, Gandhi Nagar, Mangalore. Inland Avenue Service Apartments offers the most needed technology for convenience. Inland Builders, 3rd floor, Inland Ornate, Navbharat Circle, Kudiyal Bell, Mangalore 575003. Phone 0824-249-6110 or 249-2180 or 249-1795. ಇದರ ಒಳಗಡೆ ಪ್ರವೇಶ ಮಾಡುವಾಗ ನಮಗೆ ನಿಜಕ್ಕೂ ಕೂಡ ತುಂಬ ಸಂತೋಷ ಆಯಿತು. ಜೊತೆಗೆ ಇಷ್ಟೊಂದು ವಿಜೃಂಭಣೆಯಿಂದ ವ್ಯವಸ್ಥಿತವಾಗಿ ನೀವು ಶಿಸ್ತುಬದ್ಧವಾಗಿ ಈ ಕಾರ್ಯಕ್ರಮವನ್ನು ರೂಪಿಸುತ್ತೀರಾ ಅಂತೇಳಿ ನಾವು ಎಣಿಸಿದ್ದಕ್ಕಿಂತ ಬಹಳಷ್ಟು 10 ಪಟ್ಟು ಹೆಚ್ಚಾಗಿದೆ ಅನ್ನೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಹಿಂದೆ ಈ ಸಂಘಟನಾಕಾರರು ಬಹಳಷ್ಟು ಜನ ಇದ್ದೀರಾ. ನಾವು ನೋಡಿದ್ದು ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನವೊಂದನ್ನು ನೋಡಿದ್ದರು. ಈಗ ನಮಗೆ ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂಥ ಕರಾವಳಿ ಭಾಗದಲ್ಲಿ ಬರ್ತಕ್ಕಂಥ ಕೊಂಕಣಿ ವಿಶ್ವ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು 25 ವರ್ಷಗಳು ಈ ಸಂಸ್ಥೆ ಹುಟ್ಟಿದ ನಂತರ ಮಂಡೋಸಬನ್ ಸಂಸ್ಥೆ ಹುಟ್ಟಿದ 25ನೇ ವರ್ಷದ ಜ್ಞಾಪಕಾರ್ಥವಾಗಿ ಪ್ರಪ್ರಥಮ ಬಾರಿಗೆ ಇಲ್ಲಿ ವಿಶ್ವದ ಕೊಂಕಣಿ ಸಾಹಿತ್ಯ ಸಂಸ್ಕೃತಿ ಸಮ್ಮೇಳನ ಸಮ್ಮೇಳನವನ್ನು ಏರ್ಪಡಿಸಿರ್ತಕ್ಕಂಥದ್ದು ತುಂಬ ಸಂತೋಷದ ವಿಚಾರ. ಕೊಂಕಣಿಯ ಭಾಷೆ ಬಂದದ್ದು, ಕಲೆ ಸಂಸ್ಕೃತಿ ಸಂಪೂರ್ಣ ವಿಚಾರಗಳನ್ನು ಯುವಕರು ನಮ್ಮ ಮುಂದೆ ಮಾತನಾಡಬೇಕಾದ್ರೆ ನನಗೆ ಭಾಷೆ ಅರ್ಥ ಆಗಲಿಲ್ಲ. ಅವರು ಮಾಡ್ತಕ್ಕಂಥ ಹಾವಭಾವನೆ ನೋಡಿ ತುಂಬ ಖುಷಿ ಆಗ್ತಾ ಇತ್ತು. ಅವ್ರು ಏನು ಹೇಳಿದ್ರು ಅಂತ ನಮಗೆ ಗೊತ್ತಾಗಲಿಲ್ಲ. ಅಷ್ಟೊಂದು ಚೆನ್ನಾಗಿತ್ತು. ಈ ಒಂದು ಪ್ರಥಮ ಸಮ್ಮೇಳನ ಮುಂದಿನ ದಿನಗಳಲ್ಲಿ 100 ವರ್ಷಗಳು ಅತ್ಯಂತ ಯಶಸ್ವಿಯಾಗಿ ನಡೆಯತಕ್ಕಂಥದ್ದಕ್ಕೆ ಇವತ್ತು ನಿಮ್ಮೆಲ್ಲರಿಗೆ ನನ್ನ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಪ್ರಾರಂಭ ಆಗಿರ್ತಕ್ಕಂಥದ್ದು ಇದು ಸತತವಾಗಿ ಮುಂದಿನ ದಿನಗಳು ಪ್ರತಿ ವರ್ಷವೂ ಅತ್ಯಂತ ಯಶಸ್ವಿಯಾಗಿ ನಡೀಬೇಕು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಇವತ್ತು ಕರ್ನಾಟಕದ ರಾಜ್ಯ ಸರ್ಕಾರ ವಿಶ್ವ ಕನ್ನಡ ಸಮ್ಮೇಳನವನ್ನು ಮಾಡಬೇಕು ಅಂತ ಹೇಳಿ ನಾನು ಮುಖ್ಯಮಂತ್ರಿ ಆದಂಥ ದಿವಸದಿಂದಲೂ ದಿನಾಂಕ ನಿಗದಿ ಆಗ್ತಾ ಇದೆ, ಅದು ಮುಂದೆ ಮುಂದಕ್ಕೆ ಹೋಗ್ತಾ ಇದೆ. ಆದರೆ ಇವತ್ತು ಕೊಂಕಣಿ ಸಮಾಜದ ಎಲ್ಲ ನನ್ನ ಆತ್ಮೀಯ ಬಂಧುಗಳು ವಿಶ್ವ ಕನ್ನಡ ಸಮ್ಮೇಳನಕ್ಕೆ ಮುಂಚೆನೇ ವಿಶ್ವ ಕೊಂಕಣಿ ಸಾಂಸ್ಕೃತಿಕ ಸಮ್ಮೇಳನವನ್ನು ಇವತ್ತೇನು ಏರ್ಪಾಡು ಮಾಡಿದ್ದೀರಿ, ಕರ್ನಾಟಕ ಸರ್ಕಾರಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದೀರಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ಸಮಾಜ ಮಹಾರಾಷ್ಟ್ರದಿಂದ ಗೋವಾ, ಕರ್ನಾಟಕ, ಕೇರಳ ಈ ಒಂದು ಕರಾವಳಿ ಪ್ರದೇಶಗಳ ವ್ಯಾಪ್ತಿಯಲ್ಲಿ ಸುಮಾರು 40 ರೀತಿಯ ಜಾತಿಗಳನ್ನು ಹೊಂದಿರತಕ್ಕಂಥ ಪಂಗಡಗಳನ್ನು ಹೊಂದಿರತಕ್ಕಂಥ ಸಮಾಜವಾದರೂ ಈ ಒಂದು ಕೊಂಕಣಿ ಭಾಷೆಯನ್ನು ಮಾತನಾಡ್ತಕ್ಕಂಥ ಒಂದು ಸಮಾಜದಲ್ಲಿ ಹಿಂದೂ ಮುಸಲ್ಮಾನ್ ಕ್ರೈಸ್ತ ಬಂಧುಗಳು ಈ ಒಂದು ಸಮಾಜದಲ್ಲಿ ಇರತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಯಾವ ವಮ್ಮನ ಕುವೆಂಪು ಅವರು ಹೇಳ್ತಾರೆ, ಸರ್ವ ಜನಾಂಗದ ಶಾಂತಿಯ ತೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಅಂತಕ್ಕಂಥ ಒಂದು ಅವರ ನಾಡಗೀತೆ ಏನಿದೆ ಇವತ್ತಿನ ಒಂದು ಸಂದರ್ಭದಲ್ಲಿ ಶಾಂತಿಗೆ ಹೆಸರಾಗಿರ್ತಕ್ಕಂಥ ಒಂದು ಸಮಾಜ ಈ ದೇಶದಲ್ಲಿ ಅದು ಮೊದಲನೇ ಸ್ಥಾನದಲ್ಲಿದ್ದರೆ ಅದು ಕೊಂಕಣಿ ಭಾಷೆಯನ್ನು ಮಾತನಾಡ್ತಕ್ಕಂಥ ಸಮಾಜ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಹಲವಾರು ಚರ್ಚ್ಗಳ ಮೇಲೆ ಯಾವ ಒಂದು ದಾಳಿಗಳು ನಡೆದಂಥ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು. ಇವತ್ತು ಆ ರೀತಿಯ ಘಟನೆಗಳು ಎಲ್ಲೂ ನಡೆಯಬಾರದು.
ಇವತ್ತು ಹಿಂದೂ ಮುಸಲ್ಮಾನ್ ಮತ್ತು ಕ್ರಿಶ್ಚಿಯನ್ ಸಮಾಜದ ಎಲ್ಲ ಬಂಧುಗಳು ನಾವು ಅಣ್ಣ ತಮ್ಮಂದರು ಒಂದು ಕುಟುಂಬದ ಒಂದು ಸಹೋದರ ಮನೋಭಾವದಲ್ಲಿ ಇರಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ದೇಶದಲ್ಲಿ ನಡೀತಾ ಇರತಕ್ಕಂಥ ಹಲವಾರು ರೀತಿಯ ಭಯೋತ್ಪಾದನೆ ಚಟುವಟಿಕೆಗಳನ್ನು ನಾವೇನು ಕಾಣ್ತಾ ಇದ್ದೇವೆ. ಹಲವಾರು ಅಮಾಯಕರು ಇವತ್ತು ಆ ಕುಟುಂಬದಲ್ಲಿ ಪ್ರಾಣವನ್ನು ಕಳ್ಕೊಳ್ತಕ್ಕಂಥ ಒಂದು ವಾತಾವರಣವನ್ನು ಈ ಒಂದು ಅಶಾಂತಿಯ ವಾತಾವರಣದಲ್ಲಿ ಕಾಣ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲೂ ಈ ಒಂದು ಸಮಾಜ ಈ ಒಂದು ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೋಬೇಕಾಗ್ತದೆ. ವಾಣಿಜ್ಯ ಕ್ಷೇತ್ರದಲ್ಲಿ ಹಲವಾರು ಬ್ಯಾಂಕ್ಗಳ ಸ್ಥಾಪನೆಗೆ ಮೂಲ ಕಾರಣಕರ್ತರವಾಗಿರ್ತಕ್ಕಂಥ ಈ ಒಂದು ಕೊಂಕಣಿ ಸಮಾಜವನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಭಾರತದ ಒಂದು ಕೀರ್ತಿಯನ್ನು ಎತ್ತಿ ಹಿಡಿದಿರ್ತಕ್ಕಂಥ ಒಂದು ಕೊಂಕಣಿ ನಿರಂತಿಕ ಒಂದು ಸಾಹಿತ್ಯ ಸಂಗೀತ ಕಾರ್ಯಕ್ರಮವನ್ನು ಸುಮಾರು 40 ಗಂಟೆಗಳ ಕಾಲ ಸತತವಾಗಿ ನಡೆದಿರತಕ್ಕಂಥ ಈ ಒಂದು ಯಾವ ಒಂದು ಗಿನ್ನಿಸ್ ದಾಖಲೆಯನ್ನು ರಚನೆ ಮಾಡಿರ್ತಕ್ಕಂಥ ಈ ಒಂದು ಭಾಷೆಯ ಬಗ್ಗೆ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಮನೆಯ ಒಬ್ಬ ಅಣ್ಣನೋ ತಮ್ಮನೋ ಬಂದಿದ್ದಾನೆ ಅಂತಕ್ಕಂಥ ರೀತಿಯಲ್ಲಿ, ಮಗನೋ ಬಂದಿದ್ದಾನೆ ಅಂತಕ್ಕಂಥ ರೀತಿಯಲ್ಲಿ ಈ ಸಭಾಂಗಣದಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಂದಿರು ಸಹೋದರ ಸಹೋದರಿಯರು ಅಭಿಮಾನದಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮಗೇನು ಸ್ವಾಗತ ನೀಡಿದ್ದೀರಿ ಅದು ನನ್ನ ಹೃದಯದಲ್ಲಿ ಶಾಶ್ವತವಾಗಿ ನಿಲ್ತಕ್ಕಂಥ ಒಂದು ಸಂದರ್ಭ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.